ಚಿಕ್ಕಮಗಳೂರಿನಲ್ಲಿ ಭದ್ರಾ ಕಾಲುವೆಗೆ ಬೊಲೆರೋ ಕಾರು ಬಿದ್ದಿದೆ. ನೋಡ್ತಾ ಇದ್ರಿ ದೃಶ್ಯದಲ್ಲಿ ಜನ ಜಮಾವಣೆಗೊಂಡಿದ್ದಾರೆ. ಕಾರು ಬಿದ್ದಿರೋ ದೃಶ್ಯವನ್ನ ನೋಡ್ತಾ ಏನಾಗಿದೆ ಅನ್ನೋದನ್ನ ನೋಡ್ತಾ ಇದ್ರೆ ಸುಮಾರು 30 ಅಡಿ ಆಳದ ಈ ಒಂದು ಭದ್ರಾ ಕಾಲುವೆಗೆ ಬಿದ್ದಿರುವಂತಹ ಬೊಲೆರೋ ಕಾರು. ಸೊ ಈಗ ಪರಿಸ್ಥಿತಿ ಏನು, ಅದರಲ್ಲಿ ಯಾರಾದರೂ ಇದ್ರಾ ಎತ್ತ, ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಬೇಕಾಗಿದೆ. ಭದ್ರಾ ಕಾಲುವೆಗೆ ಬಿದ್ದಂತಹ ಬೊಲೆರೋ ಕಾರನ್ನು ನೋಡಲಿಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನರು ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಏನಾಗಿದೆ ಎತ್ತ ಅನ್ನೋದರ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ. 30 ಅಡಿ ಆಳಕ್ಕೆ ಈ ಒಂದು ಕಾರು ಬಿದ್ದಿದೆ. ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾರಾಯಣ್ ಗೌಡಿಂದ. ನಾರಾಯಣ್, ಈಗ ಘಟನೆಯಿಂದಾಗಿ ಏನಾದರೂ ಹೆಚ್ಚು ಕಮ್ಮಿಗಳಾಗಿದೆಯಾ, ಯಾರಿದ್ರು ಕಾರ್ನಲ್ಲಿ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ? ದಿವ್ಯಾ, ಅವರು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನವರೇ, ಅಂದ್ರೆ ಸೋಮಪುರದವರು, ಲಕ್ಕೋಳಿ ಸಮೀಪದ ಸೋಮಪುರದವರು. ಅವರು ಲಕ್ಕೋಳಿ ಡ್ಯಾಮ್ ಪಕ್ಕ ಇರುವಂತ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೆ ಒಂದು ಇಳಿಜಾರ್ನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು. ಅಂತಂದ್ರೆ ಚಾನಲ್ ಪಕ್ಕ ಇದ್ದಂತ ತಿರುವಿನಲ್ಲಿ ಗಾಡಿ ತೆರಮಾರ್ಕೊಳಕ್ ಹೋದಂತ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಗಾಡಿ ಸಂಪೂರ್ಣವಾಗಿ ಭದ್ರಾ ಕಾಲುವೆಗೆ, ಅಂದ್ರೆ ಸುಮಾರು 30 ಅಡಿ ಆಳ ಇರುವಂತ ಭದ್ರಾ ಕಾಲುವೆಗೆ ಬಿದ್ದಿದೆ. ಈ ಗಾಡಿ ಬೀಳೋದನ್ನ ಅಲ್ಲೇ ಇದ್ದಂತ ಸ್ಥಳೀಯ ಯುವಕರು ಗಮನಿಸಿ ಆತನನ್ನ, ಅಂದ್ರೆ ಕಾರ್ನ ಏನ್ ಡ್ರೈವ್ ಮಾಡ್ತಿದ್ದ ಸಂತೋಷ್ ಜೈನ್ ಅವರನ್ನ ಆತನನ್ನ ಒಂದು ಮೇಲ್ಗಡೆ ಎತ್ಕೊಂಡು ಬಂದಿದ್ದಾರೆ. ಆದ್ರೆ ಗಾಡಿನಲ್ಲಿದ್ದಂತ ಸರ್ವಮಂಗಲ, ಆತನ ಪತ್ನಿ 29 ವರ್ಷ ಸರ್ವಮಂಗಲ, ಈಗ ಗಾಡಿನಲ್ಲೂ ಇಲ್ಲ. ಈಗ ಗಾಡಿಯಲ್ಲೂ ಅವರು ಈಗ ಸಾವನ್ನಪ್ಪಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ಯಾಕೆಂತಂದ್ರೆ ಕಾರು ನೀರೊಳ ಬಿದ್ದ ಮೇಲೆ ಬಾಡಿನಾರು ಅವರ ಮೃತದೇಹನಾದ್ರು ಕಾರೊಳಗೆ ಇರ್ಬೇಕಿತ್ತು. ಆದ್ರೆ ಕಾರ್ನಲ್ಲೂ ಈಗ ಅವ್ರ ಮೃತದೇಹ ಇಲ್ದಲೇ ಇರೋದ್ರಿಂದ ಬಹುಶಃ ಅವರು ಕೊಚ್ಕೊಂಡು ಹೋಗಿದ್ದಾರೆ ಅಂತ ಈಗ ಅವರನ್ನು ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಸ್ಥಳಕ್ಕೆ ಫೈರ್ ಇಂಜಿನ್ ಅವರು ಬಂದಿದ್ದಾರೆ, ಮತ್ತೆ ಪೊಲೀಸ್ನವರು ಬಂದು ಈಗಾಗಲೇ ಆ ಗಾಡಿನ ಮೇಲೆತ್ತುವಂತ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಆದ್ರೆ ಕ್ರೇನಿನ ಚೈನ್ ಕೂಡ ಕಟ್ಟಾಗಿ ಮತ್ತೆ ಅದರೊಳಗೇನೆ ಕಾರು ಬಿದ್ದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಭದ್ರಾ ಡ್ಯಾಮ್ ನಲ್ಲಿ ಸುಮಾರು 10 ಅಡಿ ನೀರನ್ನ ನಿಲ್ಸಿ ಈಗ ಮತ್ತೆ ನೆಕ್ಸ್ಟ್ ಮುಂದಿನ ಕಾರ್ನ ಮೇಲೆತ್ತಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಾರಾಯಣ್ ನಿಮ್ಮೆಲ್ಲ ಮಾಹಿತಿಗೆ.